ಸ್ನೇಹಿತರಾದಂತ ರಾಜೇಶ್ ಗೌಡ್ರೆ, ಹಾಗೆ ಇಂತಾಗೆ ಮಾತನಾಡಿದಂತ ನಮ್ಮ ಸಹೋದ್ಯೋಗಿ ಮಿತ್ರರು ಹಿರಿಯರು ಆದಂತ ಸನ್ಮಾನ್ಯ ತಿಪ್ಪೇಶ್ ಸ್ವಾಮಿ ಅವರೇ, ಹಾಗೆ ಈ ಕಾರ್ಯಕ್ರಮವನ್ನ ಇವತ್ತು ಕೇಂದ್ರ ಬಿಂದುಗಳಾಗಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಆಯೋಜಿಸಿ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಸಹಕಾರಿ ಬಂಧುಗಳನ್ನ, ಹಾಲು ಉತ್ಪಾದಕ ರೈತ ಬಂಧುಗಳನ್ನ ಇಲ್ಲಿಗೆ ಸೇರಿಸಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ್ರಿ ಪ್ರಮುಖರಾದಂತ ಸ್ನೇಹಿತರಾದಂತ ಎಸ್ ಆರ್ ಗೌಡ್ರೆ, ಹಾಗೂ ಮಿಕ್ಕ ಎಲ್ಲ ವೇದಿಕೆ ಮೇಲಿರ್ತಕ್ಕಂತ ಗಣ್ಯಮಾನ್ಯರೇ, ನಿಮ್ಮೆಲ್ಲ ಹೆಸರು ನನ್ನ ಮನಸ್ಸಿನಲ್ಲಿದೆ. ಈಗಾಗಲೇ 20 ನಿಮಿಷ ಬೇಕಾಗುತ್ತೆ, ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಕೇಂದ್ರ ಸಚಿವರು ಮಾತನಾಡೋರು ಇದ್ದಾರೆ, ಮಾಧ್ಯಮ ಮಿತ್ರರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಎಂಎಲ್ಎ ಅವರು ಮಾತಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಮಂತ್ರಿಗಳು ಮಾತಾಡಿದ್ದಾರೆ, ಶಾಸಕರಾದಂತ ತಿಪ್ಪೇಸ್ವಾಮಿ ಅವರು ಮಾತಾಡಿದ್ದಾರೆ. ಇವತ್ತು ಈ ದೇಶದ ಬೆನ್ನೆಲುಬು ಕೃಷಿ. ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಬರದ ನಾಡಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಪಾವಗಡ, ಮಧುಗಿರಿ, ಶಿರಾ ಈ ಭಾಗದಲ್ಲಿ ಕೃಷಿ ಅಂದ್ರೆ ಹೈನುಗಾರಿಕೆ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತು ಬಿಟ್ಟಿದೆ. ಇವತ್ತೇನಾದ್ರೂ ರೈತರು, ರೈತಾಪಿ ವರ್ಗ, ನಮ್ಮ ಗ್ರಾಮೀಣ ಮಹಿಳೆಯರು ಸಬಲೀಕರಣಗೊಂಡಿದ್ದಾರೆ ಅಥವಾ ಒಂದು ಅವ್ರಿಗೆ ಜೀವನದಲ್ಲಿ ಒಂದು ಆಶಾಭಾವನೆ ಇದೆ ಅಂದ್ರೆ ತಮ್ಮ ಮನೆಗಳಲ್ಲಿ ಕಟ್ಕೊಂಡಿರ್ತಕ್ಕಂತ 1 ಅಥವಾ 2 3 ಸೀಮೆ ಹಸುಗಳು ಇವತ್ತು ಅವರ ಜೀವನವನ್ನ, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನ, ಅಲ್ಲಿ ಬೇಕಾದಂತ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋದಕ್ಕೆ ಒಂದು ನಿಗದಿತವಾದಂತ ಆದಾಯವನ್ನ ಕೊಡುವಂತ ಒಂದು ದೊಡ್ಡ ಸಂಘಟನೆಯಾಗಿ ನಮ್ಮ ಈ ಒಂದು ಹಾಲು ಉತ್ಪಾದಕ ಕೇಂದ್ರ ಬೆಳೆದಿದೆ. ನಿಜವಾಗ್ಲೂ ಕೂಡ ಇವತ್ತು ಬೇರೆ ಯಾರು ಕೂಡ, ಇವತ್ತು ವಿದ್ಯಾವಂತ ಯುವಕರು ಯಾರಾದ್ರೂ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ಅಂದ್ರೆ, ಪದವೀಧರ ಯುವಕರು ಬರಬೇಕು ಅಂದ್ರೆ ಮೊದಲನೇದಾಗಿ ಅವ್ರ ಮನಸ್ಸಿನಲ್ಲಿ ಬರೋದು ಒಂದು 8 ಸೀಮೆ ಹೆಸರುಗಳನ್ನ ಸಾಕೋಣ ಈ ರೀತಿ. ಆದ್ರೆ ಒಂದು ಕಡೆ ಈಗಾಗಲೇ ಸುಮಾರು 90 ಲಕ್ಷ ಲೀಟರ್ನಷ್ಟು ಹಾಲು ಉತ್ಪಾದನೆ ಆಗಿ ಅದನ್ನ ಎಲ್ಲಿ ಮಾರಾಟ ಮಾಡೋದು ಅನ್ನೋ ಸಂಕಷ್ಟ. ದಿನೇ ದಿನೇ ಈ ಉದ್ಯಮ ದೊಡ್ಡದಾಗಿ ಬೆಳೀತಾ ಇದೆ. ಅದಕ್ಕೆ ತಕ್ಕನಾಗಿ ಸರ್ಕಾರ ಕೂಡ ನಮ್ಮ ಬೊಮ್ಮಾಯಿ ಅವರ ನೇತೃತ್ವದ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿನ್ನೆ ಬಜೆಟ್ನಲ್ಲಿ ರೈತರಿಗೆ ಹಲವಾರು ಘೋಷಣೆಗಳನ್ನು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಏನು ಈ ಹಾಲು ಉತ್ಪಾದಕ ಕೇಂದ್ರಗಳಿಗೆ ಬ್ಯಾಂಕ್ಗಳನ್ನು ಮಾಡಿ ಸುಮಾರು 100 ಕೋಟಿ ರೂಪಾಯಿ ಕ್ಯಾಪಿಟಲ್ ಫಂಡ್ ಅನ್ನು ಕೊಟ್ಟು ಅದರ ಮುಖಾಂತರ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚು ಸಾಲ ಇನ್ನೊಂದು ಮತ್ತೊಂದನ್ನು ಒದಗಿಸಿ ಅವರ ಜೀವನವನ್ನ ಒಂದು ಸರಿ ಚೆನ್ನಾಗಿ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ಹೆಜ್ಜೆ ಇಟ್ಟಿದೆ. ನೀರಾವರಿಗೆ ಸಾಕಷ್ಟು ಹಣವನ್ನ ಕೊಟ್ಟಿದೆ. ಎತ್ತಿನ ಒಳಗೆ 3,000 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ. ಕೃಷ್ಣಾ ಯೋಜನೆಗೆ 5,000 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ. ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ಸುಮಾರು 3,000 ಕೋಟಿ ಮತ್ತು ಕೇಂದ್ರದ ಯೋಜನೆ, ಕೇಂದ್ರ ಮಂತ್ರಿಗಳು ಅದಕ್ಕೆ ಹೋರಾಟ ಮಾಡಿ ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಹೇಮಾವತಿ ನೀರಿನಿಂದ ನಮ್ಮ ತಾಲೂಕಿನ ಸುಮಾರು 24 ಕೆರೆಗಳು ತುಂಬುವಂತದ್ದಾಗಿದೆ. ಮದ್ಲೂರನ್ನು ಸೇರಿಸಿಕೊಂಡು ಈಗ ಮುಂದಿನ ದಿನಗಳಲ್ಲಿ ಅಪ್ಪರ ಭದ್ರ ನಮ್ಮ ದೊಡ್ಡ ನಿರೀಕ್ಷೆ ಆಗಿದೆ. ಸುಮಾರು 64 ಕೆರೆಗಳು ಮೊದಲನೇ ಹಂತದಲ್ಲಿ, ಇನ್ನೊಂದು 20-25 ಕೆರೆಗಳು ಎರಡನೇ ಹಂತದಲ್ಲಿ ತುಂಬಿ ಈ ತಾಲೂಕು ಸಂಪೂರ್ಣವಾಗಿ ಸಮೃದ್ಧವಾಗಿ ನೀರಾವರಿ ಕ್ಷೇತ್ರ ಆಗೋ ಕಡೆ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ದಿಕ್ಕಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರಮವನ್ನು ವಹಿಸಿ ನಮ್ಮ ತಿಪ್ಪೇಸ್ವಾಮಿ ಅವರು, JDS ಪಕ್ಷದ ಮುಖಂಡರು ಹಾಗೂ ವಿಧಾನ ಪರಿಷತ್ನಲ್ಲಿ ಯಾವಾಗಲೂ ಕೂಡ ತಾಲೂಕಿನ ಬಗ್ಗೆ ಮಾತಾಡ್ತಿದ್ದಾರೆ, ರಾಜೇಶ್ ಗೌಡ್ರು ಇದ್ದಾರೆ, ನಾನಿದ್ದೀನಿ, ಮತ್ತೆಲ್ಲ ಮುಖಂಡರು, ಎಸ್ಆರ್ ಗೌಡ್ರು, ಮಂಜಣ್ಣ ಇವರೆಲ್ಲ ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಇನ್ನು ಹೆಚ್ಚಾಗಿ ಶ್ರಮ ಹಾಕ್ತೇವೆ ಅನ್ನೋ ಮಾತನ್ನ ಹೇಳ್ತಾ, ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳನ್ನ ಮುಟುಕೊಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮೆಲ್ಲರಿಗೂ ನಮಸ್ಕರಿಸ್ತೇನೆ. ನಮಸ್ಕಾರ.